ಹಾಯ್ ಫ್ರೆಂಡ್ಸ್, ಕೆ ಎ 15 ಫ್ಲೇವರ್ಸ್ನಲ್ಲಿ ಇವತ್ತು ಜನ್ಮಾಷ್ಟಮಿಯ ಸ್ಪೆಷಲ್ ಕೃಷ್ಣನಿಗೆ ಪ್ರಿಯವಾಗಿರೋ ಅವಲಕ್ಕಿಯಿಂದ ಲಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ. ಮೊದಲಿಗೆ 1 ಕಪ್ ಅವಲಕ್ಕಿನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮೀಡಿಯಂ ಅವಲಕ್ಕಿ ಅಥವಾ ದಪ್ಪ ಅವಲಕ್ಕಿ ಯಾವುದನ್ನಾದರೂ ಉಪಯೋಗ ಮಾಡ್ಬೋದು. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ 3-4 ನಿಮಿಷಕ್ಕೆ ಗರಿಗರಿ ಆಗುತ್ತೆ. ಅವಲಕ್ಕಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಫ್ಲೇಮ್ ಆಫ್ ಮಾಡಿ ಆರೋದಿಕ್ಕೆ ಬಿಡಬೇಕು. ಇದು ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ನಂತರ 1 ದಪ್ಪ ತಣದ ಬಾಣಲೆಗೆ 1 ಕಪ್ ಬೆಲ್ಲ, 1 ಟೀಸ್ಪೂನ್ ತುಪ್ಪ ಹಾಕಿ ಸರಿಯಾಗಿ ಕರಗಿಸ್ಕೋಬೇಕು. ಇಲ್ಲಿ ಬೆಲ್ಲ ಪಾಕ ಬರೋದೇನು ಬೇಡ, ಬೆಲ್ಲ ಮತ್ತೆ ತುಪ್ಪ ಸರಿಯಾಗಿ ಕರಗಿದ್ರೆ ಸಾಕು. ಈಗ ಫ್ಲೇಮ್ ಆಫ್ ಮಾಡಿಕೊಂಡು ಇದಕ್ಕೆ ಪುಡಿ ಮಾಡಿರೋ ಅವಲಕ್ಕಿ, 1/2 ಕಪ್ ಕೊಬ್ಬರಿ ಪುಡಿ, ಡ್ರೈ ರೋಸ್ಟ್ ಮಾಡಿರೋ ಗೋಡಂಬಿ, ಬಾದಾಮಿ, ಗಸಗಸೆ ಹಾಗೂ ಏಲಕ್ಕಿ ಪುಡಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ತಣ್ಣಗಾದ ಮೇಲೆ ಉಂಡೆ ಕಟ್ಟಿದರೆ ಜನ್ಮಾಷ್ಟಮಿ ಸ್ಪೆಷಲ್ ಅವಲಕ್ಕಿ ಲಾಡು ರೆಡಿಯಾಗುತ್ತೆ. ಈ ಲಾಡು 3-4 ದಿವಸ ಫ್ರೆಶ್ ಆಗಿರುತ್ತೆ. ಈ ಲಾಡನ್ನು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಹಾಗೂ ಇದು ತುಂಬಾ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಈ ವರ್ಷದ ಕೃಷ್ಣ ಜನ್ಮಾಷ್ಟಮಿಗೆ ನಾವಿವತ್ತು ತೋರಿಸಿರೋ ಲಡ್ಡುನ ಟ್ರೈ ಮಾಡಿ. ಇದರ ಜೊತೆ ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಕೊಟ್ಟಿರೋ ಮೊಸರು ಅವಲಕ್ಕಿನ ಟ್ರೈ ಮಾಡೋದನ್ನು ಮರಿಬೇಡಿ. ಜನ್ಮಾಷ್ಟಮಿ ಸ್ಪೆಷಲ್ ರೆಸಿಪೀಸ್ ಇರೋ ಈ ವಿಡಿಯೋಗಳನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.